Subscribe our NUK News channel and press the bell icon. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುಕ್ಷೇತ್ರ ಸಾಲಹಳ್ಳಿ ಗ್ರಾಮದಲ್ಲಿ ಶ್ರೀ ಗಂಗಯ್ಯ ಸ್ವಾಮಿಗಳ ಬಬಲಾದಿ ಮಠ ಜಾತ್ರಾ ಮಹೋತ್ಸವ ಇಂದಿನಿಂದ ಅತಿ ವಿಜೃಂಭಣೆಯಿಂದ ಪ್ರಾರಂಭವಾಯಿತು. ಎತ್ತಿನ ಬಂಡಿಯ ಮೆರವಣಿಗೆಯಲ್ಲಿ ಹಂದರದ ಗಂಬವನ್ನು ಸುಕ್ಷೇತ್ರ ಹಾಲಹಳ್ಳಿಯ ಬಬಲಾದಿ ಮಠ ಅತಿ ಅದ್ಧೂರಿಯಾಗಿ ತರಲಾಯಿತು. ಈ ಸಂದರ್ಭದಲ್ಲಿ ಸದ್ಭಕ್ತ ಮಂಡಳಿ ವತಿಯಿಂದ ಮಾತನಾಡಿದ ಮಹಾಂತೇಶ್ ಗೌಡ ಪವಾಡಿಗೌಡರು ಜಾತ್ರೆಯ ಕುರಿತು ಮಾತನಾಡಿದರು. 5 ದಿನಗಳವರೆಗೆ ಅತಿ ವಿಜೃಂಭಣೆಯಿಂದ ಜಾತ್ರೆ ನಡೆಯುವುದು. ಸುಕ್ಷೇತ್ರ ಸಾಲಹಳ್ಳಿ ಹಾಗೂ ಸುತ್ತಮುತ್ತಲಿನಿಂದ ಸಾವಿರಾರು ಭಕ್ತರು ಸಾಗರದಂತೆ ಹರಿದು ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಕೂಡ ಮಹಾಂತೇಶಗೌಡವರು ಶುಭಾಶಯನ ಕೋರಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಲವಾರು ಗಣ್ಯಾತೀತ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ಸಿದ್ದಯ್ಯ ಹಿರೇಮಠ ರಾಮದುರ್ಗ. ಶ್ರೀ ಬಬಲಾದಿ ಸದಾಶಿವ ಗಂಗಾ ಮಠನ ಶಾಖಾದ ಸಾಲಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸದಾಶಿವನ ಜಾತ್ರೆ ನೆರವೇರ್ತಾ ಇದೆ. ಮೊದಲನೇ ಕಾರ್ಯಕ್ರಮ ಹಂದರಗಂಬವನ್ನು ತೆಗೆದುಕೊಂಡು ಹೋಗಿ ಗುಡಿಗೆ ಹಾಕಿ ಮುಂದೆ ಇವತ್ತು ರಾತ್ರಿ ಭಜನಾ ಕಾರ್ಯಕ್ರಮ ಇರುತ್ತೆ, ಶಿವನಾಮ ಸ್ಮರಣೆ ಕಾರ್ಯಕ್ರಮ ಇರುತ್ತದೆ. ಆ ಕಾರಣ ಪ್ರತಿ ವರ್ಷ ನಾವು ಹೇಗೆ ಅಟ್ಟರು ನಮ್ಮ ಸಾಲಹಳ್ಳಿಯ ಸದ್ಭಕ್ತರು ಇಡೀ ಸುತ್ತಮುತ್ತಲಿನ ಆಗಮಿಸಿದಂಥ ಎಲ್ಲ ಸದ್ಭಕ್ತರು ಕೂಡಿ ಹೊಂದಾಣಿಕೆಯಿಂದ ಅಗ್ದಿ ಇಜ್ಜರಿನಿಂದ ನಾಳೆಗೆ ತೇರಿನ ಕಾರ್ಯಕ್ರಮ ಇರುತ್ತದೆ. ಇದೇನು ನಾವು ತೇರಿನ ಕ್ರಮ ಅಟ್ಟೂರು ಒಕ್ಕಟ್ಟಾಗಿ ಒಂದು ನಮ್ಮ ಸದಾಶಿವನ ಮಠದ ಕಮಿಟಿ ಇದೆ, ಕಮಿಟಿಗೆ ಯಾರೋ ಏನೋ ಹೇಳಿದ್ದು ಅದಕ್ಕೆ ನಿರ್ಬಂಧವಾಗಿ ಎಲ್ಲ ಕಾರ್ಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಹೆಚ್ಚಾಗುತ್ತದೆ. ಈ ಸಲ ಅಂತೂ ಯಾವುದೇ ಕಾರಣ ಈಗ ನಾವು ಕರೋನಾ ಇದ್ದ ಸಂಬಂಧ 2 ವರ್ಷ ನಾವು ತೇರು ಮಾಡಿಲ್ಲ. ಆದ ಕಾರಣ ಈ ಸಮಯದಲ್ಲಿ ಕರೋನಾವನ್ನು ಸುಟ್ಟಾಕಿದಂಥ ಶ್ರೀ ಸದಾಶಿವ ಮುತ್ತೇರ ಅವರ ಆಶೀರ್ವಾದ ಈ ಸರ ಎಲ್ಲ ಸುಟ್ಟಾಕಿದ್ದಕ್ಕಾಗಿ ಈ ಸರ ಅತಿ ವಿಜೃಂಭಣೆಯಿಂದ ಎಲ್ಲ ನಮ್ಮ ಸಾಲಹಳ್ಳಿಯ ಸದ್ಭಕ್ತರು ಸುತ್ತಮುತ್ತಲಿನಿಂದ ಆಗಮಿಸಿದಂಥ ಎಲ್ಲ ಗಣ್ಯಮಾನ್ಯರು ಕೂಡ ಇದಕ್ಕೆ ಸಪೋರ್ಟ್ ಇದೆ. ಎಲ್ಲರೂ ವಿಜೃಂಭಣೆಯಿಂದ ಆರಿಸ್ತೀವಿ ಅಂತೇಳಿ ಮೀಡಿಯಾದವರು ಇಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ. ಓಕೆ.